ಎಷ್ಟೇ ಇರುವ ಅಡುಗೆ ಮನೆ ಬಟ್ಟೆ ಅಂದರೆ ಮಸಿ ಬಟ್ಟೆಯನ್ನು ನಿಮಿಷದಲ್ಲಿ ಸ್ವಚ್ಛಗೊಳಿಸುವ ಸೂಪರ್ ಟಿಪ್ಸ್ ಎಷ್ಟೇ ಕೊಳೆ ಇರಲಿ ಮಸಿ ಬಟ್ಟೆಯನ್ನು ಜಾಸ್ತಿ ಉಜ್ಜೋದು ಬೇಡ ವಾಷಿಂಗ್ ಮಿಷಿನ್ನಲ್ಲಿ ಒಗೆಯಿರಿ ಇಲ್ಲ ಕೈಯಿಂದ ಒಗೆಯಿರಿ ಮಸಿ ಬಟ್ಟೆ ಹೊಸದರಂತೆ ಆಗುತ್ತದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಅಡುಗೆ ಮನೆಯ ಬಟ್ಟೆ ಅಂದರೆ ಮಸಿ ಬಟ್ಟೆ ಬೇಗನೆ ಕೊಳೆ ಆಗುತ್ತದೆ ಇದರಲ್ಲಿ ಎಣ್ಣೆ ಜಿಟ್ಟು ಮಸಾಲೆ ಕಳೆಗಳು ತುಂಬಾ ಇರುತ್ತೆ ಇದನ್ನು ಆಗಾಗ ಶುಚಿ ಮಾಡ್ತಾ ಇರಬೇಕು ಇದನ್ನು ಕ್ಲೀನ್ ಮಾಡೋದು ತುಂಬಾ ದೊಡ್ಡ ಕೆಲಸ ಇನ್ನು ಈ ಮಸಿ ಬಟ್ಟೆಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ನಿಮಗೆ ಗೊತ್ತಾ ಅಡುಗೆ ಮನೆಯ ಬಟ್ಟೆಯಲ್ಲಿ ತುಂಬಾ ಬ್ಯಾಕ್ಟೀರಿಯಾಗಳು ಇರುತ್ತೆ ಇದನ್ನು ಸೋಪ್ ಅಥವಾ ಸೋಪ್ ಪೌಡರ್ನಿಂದ ಕ್ಲೀನ್ ಮಾಡಿದ್ರೆ ಸಾಲೋದಿಲ್ಲ ಇದರಿಂದ ಸಂಪೂರ್ಣವಾಗಿ ಕ್ಲೀನ್ ಕೂಡ ಆಗೋದಿಲ್ಲ ಈ ಮಸಿ ಬಟ್ಟೆಗಳನ್ನ ಉಜ್ಜಿ ಉಜ್ಜಿನೇ ಸಾಕಾಗುತ್ತೆ ಹಾಗಿದ್ರೆ ಸುಲಭವಾಗಿ ಹೇಗೆ ಇದನ್ನು ಸ್ವಚ್ಛಗೊಳಿಸೋದು ಮಿಷಿನ್ ನಲ್ಲಿ ಹೋಗಿರಿ ಇಲ್ಲ ಕೈಯಿಂದ ಹೋಗಿರಿ ಈ ಟಿಪ್ಸ್ ಅನ್ನು ಫಾಲೋ ಮಾಡಿ ಸಾಕು ಮಸಿ ಬಟ್ಟೆಗಳು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೂ ಹೊಸದರಂತೆ ಆಗುತ್ತೆ ಬನ್ನಿ ಹಾಗಾದ್ರೆ ಈ ಸೂಪರ್ ಟಿಪ್ಸ್ ನೋಡ್ಕೊಂಡ್ ಬರೋಣ ಒಂದು ಬಕೆಟ್ ಗೆ ಈ ಮಸಿ ಬಟ್ಟೆಗಳನ್ನು ನೆಲೆಸೋದಕ್ಕೆ ಎಷ್ಟು ನೀರ್ ಬೇಕು ಅಷ್ಟು ಬಿಸಿ ನೀರ್ನ ಹಾಕೊಳ್ಬೇಕು ಬಿಸಿ ನೀರ್ನ ಹಾಕೋದೇನಕಂದ್ರೆ ಇದರಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗಳಿರುತ್ತೆ ಬಿಸಿ ನೀರ್ನ ಹಾಕೋದ್ರಿಂದ ಕೊಳೆ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಇದಕ್ಕೆ ಒಂದು ಚಮ ಚಮದಷ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪು ಹಾಕೋದ್ರಿಂದ ಕೂಡ ಕೊಳೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಅಷ್ಟು ಡಿಶ್ ವಾಷಿಂಗ್ ಜೆಲ್ ಯಾವುದಾದ್ರೂ ಪರವಾಗಿಲ್ಲ ಈ ಲಿಕ್ವಿಡ್ ಸೋಪ್ನ ಈ ಡಿಶ್ ವಾಷಿಂಗ್ ಜೆಲ್ನ ಹಾಕೋದ್ರಿಂದ ಎಣ್ಣೆ ಜಿಡ್ಡು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಂತರ ಇದಕ್ಕೆ ಸೋಪ್ ಪೌಡರ್ ನೀವು ಯಾವುದಾದ್ರೂ ಸೋಪ್ ಪೌಡರ್ನ ಬಳಸ್ತೀರಾ ಪರವಾಗಿಲ್ಲ ಅದನ್ನ ಬಳಸ್ಕೊಳ್ಳಿ ನಿಮ್ಮ ಬಟ್ಟೆಗೆ ಎಷ್ಟು ಬೇಕು ಅಷ್ಟು ಸೋಪ್ ಪೌಡರ್ನ ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಎರಡು ಚಮಚದಷ್ಟು ಅಡುಗೆ ಸೋಡನ್ನು ಸೇರಿಸ್ಕೊಳ್ಬೇಕು ಅಡುಗೆ ಸೋಡನ ನಾನು ಪ್ರತಿ ಸಲ ವೀಡಿಯೋನಲ್ಲೂ ಹೇಳ್ತೀನಿ ಇದು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಬಟ್ಟೆಗಳನ್ನ ಹಾಗೆಯೇ ಕೊಳೆಗಳನ್ನ ಕೂಡ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಅಡುಗೆ ಸೋಡಾ ತುಂಬಾ ಉಪಯೋಗಕಾರಿ ಅಷ್ಟೇ ಅಲ್ಲ ಇದು ಬಟ್ಟೆಯಲ್ಲಿರುವಂಥ ಕೆಟ್ಟ ವಾಸನೆಯನ್ನು ಕೂಡ ತೆಗೆದುಹಾಕುತ್ತೆ ಇವಾಗೆಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದೊಂದೇ ಮಸಿ ಬಟ್ಟೆನ ಈ ನೀರಿನಲ್ಲಿ ನೆನೆಸ್ತಾ ಇದ್ದೀನಿ ನಿಮಗೆ ಟೈಮ್ ಇತ್ತು ಅಂತಂದರೆ ರಾತ್ರಿಯೆಲ್ಲ ಈ ಮಸಿ ಬಟ್ಟೆನ ನೆನೆಸಿಟ್ಟು ಬೆಳಗ್ಗೆ ಒಗಿಬಹುದು ಇಲ್ಲ ಟೈಮ್ ಇಲ್ಲ ಅನ್ನೋರು ಒಂದು ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಆದರೂ ಈ ನೀರಿನಲ್ಲಿ ನೆನೆಸಿಟ್ಕೊಳ್ಳಿ ಇದರಿಂದ ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ ಯಾಕಂದರೆ ಮಾಮೂಲಿ ಬಟ್ಟೆಗಳಿಗಿಂತ ಇದರಲ್ಲಿ ಜಾಸ್ತಿ ಕೊಳೆ ಇರುವ ಕಾರಣ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತೆ ಇದನ್ನು ನೆನೆಸಿಡಬೇಕಾಗುತ್ತೆ ನೋಡಿ ನಾನಿವಾಗ ಇಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಟಿದೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನಾನಿವಾಗ ಹತ್ತಿರದಿಂದ ನಿಮಗೆ ತೋರಿಸ್ತೀನಿ ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ ತುಂಬಾನೇ ಕೊಳೆ ಇರುತ್ತಲ್ಲ ಈ ಬಟ್ಟೆನಲ್ಲಿ ಈ ರೀತಿ ಮಾಡೋದ್ರಿಂದ ಜಾಸ್ತಿ ಉಜ್ಜಿ ತಿಕ್ಕು ಅಂತ ನೆಸೆಸಿಟಿನೇ ಇರೋದಿಲ್ಲ ನೋಡಿ ಎಷ್ಟು ಕೊಳೆ ಬಿಟ್ಕೊಂಡಿದೆ ಅಂತ ಇನ್ನು ಈ ಬಟ್ಟೆಗಳನ್ನ ಕೈಯಿಂದ ಹೊಗಿತೀರಾ ಅಂತ ಅಂದ್ರೆ ಕೈಯಿಂದ ಹೋಗಿರಿ ಆದ್ರೆ ಬ್ರಷ್ ಹಾಕಿ ಅಂತ ಅವಶ್ಯಕತೆ ಇರೋದಿಲ್ಲ ಇನ್ನು ವಾಷಿಂಗ್ ಮಿಷಿನ್ ಗೆ ಹಾಕ್ತೀರಾ ಅಂದ್ರೆ ವಾಷಿಂಗ್ ಮಿಷನ್ ಗೆ ಹಾಕ್ಬಹುದು ಈ ರೀತಿ ಮಾಡೋದ್ರಿಂದ ತುಂಬಾನೇ ಈಸಿ ಆಗಿ ಮಸಿ ಬಟ್ಟೆಗಳನ್ನ ಕ್ಲೀನ್ ಮಾಡ್ಕೊಳ್ಬಹುದು ತುಂಬಾ ಖರ್ಚು ಆಗೋದಿಲ್ಲ ಹಾಗೆ ನಮ್ಮ ಸಮಯ ಕೂಡ ಉಳಿಯುತ್ತೆ ನೀವು ಕೂಡ ಒಮ್ಮೆ ತಪ್ಪದೆ ಇದನ್ನ ಟ್ರೈ ಮಾಡಿ ನೋಡಿ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗುವ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿದು ತಿಳ್ಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು